ಕೃಷ್ಣ ಪರಮಾತ್ಮನ ಪತ್ನಿಯರು ಮತ್ತೆ ಈ ಇದು ಪಾಂಡವರ ಪತ್ನಿಯರೆಲ್ಲ ಒಟ್ಟಿಗೆ ಸೇರಿದ್ದಾರೆ. ಆ ಸ್ತ್ರೀಯರು ಒಟ್ಟಿಗೆ ಸೇರಿದ್ರೆ ಆ ಕಲಹರತೆ ಮಾತುಗಳಲ್ಲ, ಯಾವ ಸತ್ರಿಯರು ಹೇಗಿರಬೇಕು ಅಂತ ಹೇಳ್ತಾರೆ ನೋಡಿ. ಆಗ ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಕಥೆಯ ಬಗ್ಗೆ ಎಲ್ಲ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡ್ರಂತೆ. ದ್ರೌಪದಿ ಮಹಾನುಭಾವಳು ಆ ಕೃಷ್ಣನ ಕಥೆ ಎಲ್ಲರ ಬಾಯಿಂದು ಹೇಳಿಸ್ಬೇಕು, ಅದು ಜನತೆಗೆ ಅದು ಗೊತ್ತಾಗಬೇಕು. ವೇದಾಭಿಮಾನಿ ದ್ರೌಪದಿ ಭಾರತೀ ದೇವಿ ಎಲ್ಲ ಕೃಷ್ಣ ಪತ್ನಿಯರ ಬಗ್ಗೆ, ನೀನು ಕೃಷ್ಣನನ್ನ ಪತಿರೂಪದಲ್ಲಿ ಸ್ವೀಕಾರ ಮಾಡಿದೆಯಲ್ಲ, ನೀನು ಹೇಗೆ ನೀನು ಗುಣವನ್ನು ಮೆಚ್ಚಿಕೊಂಡು ಪರಮಾತ್ಮನನ್ನು ಪ್ರತಿರೂಪದಲ್ಲಿ ಸ್ವೀಕಾರ ಮಾಡಿದಿ ಅಂತ ದ್ರೌಪದಿ ಎಲ್ಲ ಪತ್ನಿಯರಿಗೂ ಕೃಷ್ಣ ಪತ್ನಿಯರಿಗೂ ಕೇಳ್ತಾಳೆ. ಯಾಕೆಂದ್ರೆ ಅವರ ಬಾಯಿಂದ ಕೃಷ್ಣನ ಗುಣ ಗಾನ ಬರಲಿ ಎಂಬ ದೃಷ್ಟಿಯಿಂದ ಸ್ತ್ರೀಯರಾದವರು ಈ ರೀತಿಯಾಗಿ ಮಾತಾಡಬೇಕು. ಬ್ಯಾಡ್ದದ್ದು ಮಾತುಗಳಲ್ಲ, ಭಗವಂತನ ವಿಚಾರವನ್ನು ಸ್ತ್ರೀಯರು ಮಾತಾಡಿಕೊಂಡ್ರೆ ಅದು ದೇವರಿಗೆ ಪ್ರೀತಿಯಾಗಿ ಒಳ್ಳೆಯದು. ಅದು ತತ್ವಾಭಿಮಾನಿ ದೇವತೆಗಳು ವೇದಾಭಿಮಾನಿ ಸ್ತ್ರೀಯರು ಇವರು. ದ್ರೌಪದಿ ಅಂದರೆ ವೇದಾಭಿಮಾನಿನಿ, ಅವ್ರು ರುಕ್ಮಿಣಿ ಅಂದರೆ ವೇದಾಭಿಮಾನಿನಿ, ಅವರಿಗೆ ಸಂತೋಷ ಆಗತ್ತೆ. ಆ ರೀತಿ ಮಾತಾಡ್ಕೊಳ್ಬೇಕು ಸ್ತ್ರೀಯರಾದವರು ಅಂತ. ಆ ಗಂಡಸರಂತೂ ಮಾತಾಡಲೇಬೇಕು, ಸ್ತ್ರೀಯರು ಮಾತಾಡಬೇಕು, ಇಬ್ಬರೂ ಮಾತಾಡಬೇಕು. ಏನು ಹೇಳ್ತಾ ದ್ರೌಪದಿ, ವೈದರ್ಭಿ ಕೆಲವು ರುಕ್ಮಿಣಿ ಅಚ್ಯುತ ಭದ್ರೆ, ಭದ್ರೆ ಅಂದರೆ ಅವಳು ಭದ್ರ, ಇವಳು ಕೆ ರಾಜನ ಮಗಳು, ಅವಳು ಭದ್ರೆ ಅಂತ. ಜಾಂಬವತಿ ಸತ್ಯ ಅಂದರೆ ಏನು ನೀಲಾದೇವಿ, ಅವಳಿಗೆ ಎರಡು ಹೆಸರಿದೆ ಅಂತ ಅರ್ಥ ಕೌಸಲೆ ಅಂದರೆ. ಸತ್ಯಭಾಮ ಕಾಲಿಂದಿ ಅಂದರೆ ಯಮುನಾ ನದಿಯ ತಂಗಿಯವಳು ಕಾಲಿಂದಿ ಅಂತ ಅಷ್ಟಮ ಹೆಸರು ಸೇರಿ ಶೈಬಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವೆಲ್ಲ ರೋಹಿಣಿ ಅಂದರೆ ಜಾಂಬವತಿ ಮಿತ್ರವೃಂದ, ಇವರೆಲ್ಲರೂ ಕೂಡ ಕೃಷ್ಣ ಮತ್ತೆ ಬೇರೆ ಉಳುಕಿಯ ಕೃಷ್ಣ ಪತ್ನಿಯರು. ಏತನ್ನೋ ಭೂತವೋ ಭಗವಾನ್ ಸ್ವಯಂ ಉಪಯೇಮೆ ಯಥಾಲೋಕಂ ಅನುಕರುವನು ಸಮಾಯಯ, ನಿಮ್ಮನ್ನ ಹೇಗೆ ಅವನು ಮದುವೆಯಾದ? ಕೃಷ್ಣನಿಗೆ ಯಾರನ್ನು ಮದುವೆಯಾಗುವ ಅಗತ್ಯವೇ ಇಲ್ಲ, ಆದರೆ ಲೋಕದ ಅನುಕರಣೆ ಮಾಡ್ತಾನೆ ಕೃಷ್ಣ. ಸ್ವಮಾಯಯ ತನ್ನ ಮಾಯೆಯಿಂದ ಲೋಕದ ಜನರನ್ನು ಅನುಕರಣೆ ಮಾಡ್ಕೊಂಡ್ರೆ, ಲೋಕದ ಜನರಿಗೆ ಒಬ್ಳು ಪತ್ನಿ ಬೇಕು ಮಕ್ಕಳು ಬೇಕು ಅಂತ ಆಸೆ ಇರತ್ತೆ. ಕೃಷ್ಣನಿಗೆ ಯಾರೂ ಅಗತ್ಯ ಇಲ್ಲ, ಏಕೆ ತನ್ನದೇ ಆದ ಸ್ತ್ರೀ ರೂಪದಿಂದ ಕ್ರೀಡಿಸುವ ಕೃಷ್ಣನಿಗೆ ಒಬ್ಬ ಮದುವೆಯಾಗಿ ಸುಖವನ್ನು ಪಡೆಯಬೇಕೇನು? ಆದರೆ ಮನುಷ್ಯನ ವಿಡಂಬನೆ ಮಾಡ್ತಾ ಕೃಷ್ಣ 16,100 ಮದುವೆ ಆಗಿದ್ದಾನೆ. 16,108 ಮಂದಿ ಪತ್ನಿಯರೇ, ಅದರಲ್ಲಿ ನೋಡಿ 8 ಮಂದಿ ಅವಳು ಅಷ್ಟಮಹೇಶ್ವರಾದಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಬೋಧನೆ ಮಾಡಿ ಕೇಳ್ತಾಳೆ. ಮತ್ತೆ 16,000 ಅಗ್ನಿಪುತ್ರರು ಪತ್ನಿಯರಾಗಿದ್ದಾರೆ. ಕಂಸನ ಕಾರಾಗೃಹದಲ್ಲಿದ್ದರು, ಅಲ್ಲ ಇದು ನರಕಾಸುನ ಕಾರಾಗೃಹದಲ್ಲಿ, ಕಾರಾಗೃಹದಿಂದ ಅವರು ಬಂಧನದಿಂದ ಮುಕ್ತರಾದಂಥ ಕೃಷ್ಣನನ್ನೇ ಪತಿಯಾಗಿ ಆರಿಸಿದರು. ಕೃಷ್ಣ ಅವರನ್ನು ಸ್ವೀಕಾರ ಮಾಡಿದ. ಅವರೆಲ್ಲರೂ ಹತ್ರ ಕೇಳಿದಾಗ ರುಕ್ಮಿಣಿ ಮಾತಾಡ್ತಾ ಇದ್ದಾರೆ, ಏನು ಕೃಷ್ಣ ತನ್ನ ಹೇಗೆ ಮದುವೆ ಆದಂತ. ಚೈದ್ಯಾಯ ಮಾಂ ಅರ್ಪಯಿತು ಉದ್ಯತ ಕಾರ್ಮುಕೇಶು ರಾಜಸು ಅಶೇಷ ಭಟ ಶೇಖರಿತಾಂಗ್ರಿ ರೇಣು. ನಿನ್ನೆ ಮೃಗೇಂದ್ರ ಇವ ಭಾಗಂ ಅಜಾದಿ ಯೂಥಾತ್ ತತ್ರೀ ನಿಕೇತ ಚರಣಾಬ್ಜ ಸಮರ್ಥನಾಯ. ನಿಜವಾಗಿಯೂ ಕೂಡ ನಮ್ಮ ಅಪ್ಪನಿಗೆ ಸ್ವಂತ ಆಸೆ ಇರಲಿಲ್ಲ, ಆದರೆ ನನ್ನ ಅಣ್ಣ ಅವನು ರುಕ್ಮಿ, ಅವನ ಆದೇಶದ ಮೇರೆಗೆ ಅಪ್ಪನೂ ಕೂಡ ಅನಿವಾರ್ಯವಾಗಿ ನನ್ನನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಲ್ಲರೂ. ಯಾಕೆ ನಮ್ಮ ಅಣ್ಣನಿಗೆ ರುಕ್ಮಿಗೆ ಜರಾಸಂಧ ಶಿಶುಪಾಲ ಎಲ್ಲ ಸಪೋರ್ಟ್ ಇದೆ. ಆ ಎಲ್ಲ ರಾಜರು ಕೃಷ್ಣ ಎಲ್ಲಿ ಆದರೂ ಈ ರುಕ್ಮಿಣಿನ ಅಪಹರಿಸ್ಕೊಂಡು ಹೋದರೆ ಯುದ್ಧ ಮಾಡಿ ಅವನ್ನು ಸೋಲಿಸಿ ಶಿಶುಪಾಲನಿಗೆ ನಿಜವಾಗಿ ಕೂಡ ರುಕ್ಮಿಣಿಯನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟು ಕೃಷ್ಣ ಅಪಹರಿಸಬಾರದು ರುಕ್ಮಿಣಿಯನ್ನು ಅಂತ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ಜರಾಸಂಧ ಮೊದಲಾದವರೆಲ್ಲ ಇದ್ದಾರೆ. ಆ ಸಂದರ್ಭದಲ್ಲಿ ಅಶೇಷ ಭಟ ಶೇಖರಿತ ಅಂಗ್ರಿ ರೇಣು. ಅಶೇಷ ಭಟ ಅಂದರೆ ಅಶೇಷ ಅಂದರೆ ಪ್ರಧಾನ ಭಟರಿಂದ ಅಂದರೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಶ್ರೇಷ್ಠ ಶ್ರೇಷ್ಠ ಭಕ್ತರೆಲ್ಲರೂ ಕೂಡ ಪರಮಾತ್ಮನ ಪಾದ ಧೂಳಿಯನ್ನು ತಲೆ ಮೇಲೆ ಇಟ್ಕೊಳ್ತಾರೆ. ಅದೇ ಒಂದು ಅಲಂಕಾರ. ಅಂಥ ಮಹಾನುಭಾವ ಕೃಷ್ಣ ಏನು ಮಾಡಿದ ಆ ಸಂದರ್ಭದಲ್ಲಿ? ಬ್ರಹ್ಮಾದಿ ದೇವತೆಗಳ ಶ್ರೇಷ್ಠ ಶ್ರೇಷ್ಠ ಭಕ್ತರಂತೂ ಯಾರಿದ್ದಾರೆ ಅವರೆಲ್ಲವರಿಂದಲೂ ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಗೌರವದಿಂದ ಭಕ್ತಿಯಿಂದ ತಮ್ಮ ಪಾದ
ಭಗವಂತನ ಪಾದ ಧೂಳಿಯನ್ನು ತಲೆಯಲ್ಲಿ ಇಟ್ಕೊಳ್ತಾರೆ, ಅದೇ ಅವರಿಗೆ ಅಲಂಕಾರ. ಅಂತಹ ಅವರಿಂದ ಪಾದ ಧೂಳನ್ನು ಶಿರಸ್ಸಿನಲ್ಲಿ ಭಕ್ತಿಯಿಂದ ಅವರು ಧಾರಣೆ ಮಾಡ್ತಾರೆ. ಅಂತಹ ಶ್ರೀಕೃಷ್ಣ ಏನು ಮಾಡಿದ, ಈ ಆಡು ಮತ್ತು ಕುರಿ ಹಿಂಡಿನಿಂದ ಸಿಂಹ ಹೇಗೆ ತನ್ನ ಭಾಗ ತನ್ನ ಪಾಲನ್ನು ನಿರ್ಭಯದಿಂದ ಅಪಹರಿಸ್ತದೋ ಓಡಿ ಹೋಗುವುದಿಲ್ಲ. ಏನ್ರಿ ಆಡು ಇದ್ರೆ ಅಥವಾ ಕುರಿ ಹಿಂದಿನಿಂದ ತನ್ನ ಭಾಗವನ್ನು ಅಪಹರಿಸಿಕೊಂಡು ಬರುವ ಸಂದರ್ಭ ಏನಾದರೂ ಹೆದರುತ್ತ, ತಕ್ಷಣವಾಗಿ ಗಂಭೀರವಾಗಿ ಅದನ್ನು ಅಪಹರಿಸಿ ಮೆಲ್ಲಕ್ಕೆ ಹೋಗುತ್ತೆ, ಏನು ಹೆದರುವುದಿಲ್ಲ. ಹಾಗೆ ಈ ಜರಾಸಂಧಾದಿಗಳಿಗೆ ಏನು ಅದು ಆಡು ಇದ್ದ ಹಾಗೆ ಕುರಿ ಇದ್ದ ಹಾಗೆ ಅವರನ್ನು ತಿರಸ್ಕಾರ ಮಾಡಿ ತನ್ನ ಭಾಗವಾಗಿರ್ತಕ್ಕಂತಹ ಆ ರುಕ್ಮಿಣೀ ದೇವಿಯನ್ನ ನನ್ನನ್ನ ಭಗವಂತ ಅದನ್ನು ನಿರ್ಭಯದಿಂದ ಸ್ವೀಕಾರ ಮಾಡಿ ಅಪಹರಿಸಿಕೊಂಡು ಮೆಲ್ಲಕ್ಕೆ ಹೋಗ್ತಾರೆ. ಹೇಗೆ ಸಿಂಹ ಮೆಲ್ಲಕ್ಕೆ ಹೋಗುತ್ತೋ ಅದೇ ರೀತಿಯಾಗಿ ಹೆದರಿಕೆ ಇಲ್ಲ, ನನ್ನನ್ನು ಸ್ವೀಕಾರ ಮಾಡಿದ ಕೃಷ್ಣ. ಯಾಕೆ ತತ್ಶ್ರೀನಿಕೇತ ಚರಣಾಬ್ಜ ಸಮರ್ಚನಾಯ, ಆ ಪರಮಾತ್ಮನ ಪಾದಕಮಲವನ್ನು ಸೇವೆ ಮಾಡಲಿಕ್ಕೋಸ್ಕರವೇ ನನ್ನನ್ನು ಸ್ವೀಕಾರ ಮಾಡಿದ, ನನಗೆ ಸೇವಾಭಾಗ್ಯವನ್ನು ಕೊಟ್ಟ. ಅಯ್ಯೋ ಇನ್ನೇನು ಹೇಳಿಲ್ಲ, ಯಾಕೆಂದ್ರೆ ಗೀತ ಪದ್ಧತಿಯಾಗಿ ಕೆಲಸ ಮಾಡಲಿಕ್ಕೋಸ್ಕರ ನನ್ನ ಪ್ರಾರಬ್ಧ ಕರ್ಮ ಕರ್ಕೊಂಡು ಹೋದ ಅಂತ ವಿಚ್ಛೇದ ಕೇಸ್ ಹಾಕೋರೆಲ್ಲ ಹೇಗೆ ಹೇಳ್ತಾರೆ ಹಾಗೆಲ್ಲ. ನನ್ನ ಪಾದ ಸೇವೆ ಮಾಡಲಿಕ್ಕೆ ಒಳ್ಳೆ ಭಾಗ್ಯ ಕೊಟ್ಟ, ಆ ಭಾಗ್ಯವನ್ನು ನನಗೆ ಕೊಡ್ಲಿಕ್ಕೋಸ್ಕರವೇ ನನ್ನನ್ನು ಸ್ವೀಕಾರ ಮಾಡಿದ ಅಂತ ರುಕ್ಮಿಣಿ ಕೃಷ್ಣನನ್ನು ಚೆನ್ನಾಗಿ ಹೊಗಳುತ್ತಾಳೆ ಶ್ರೀಕೃಷ್ಣ. ರುಕ್ಮಿಣಿ ಕಲ್ಯಾಣ ರುಕ್ಮಿಣಿಯಲ್ಲೇ.